ಚಂದ್ರಕಾಂತ್ ಆಗರ್ಗಿ ಸರ್ ನಾನು ಈ ನಾಲ್ಕು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು ಈಗಾಗಲೇ ಒಂದು ಎರಡು ಯೂನಿಟ್ ಇದೆ ಸರ್ ಈಗಾಗಲೇ ಒಂದು ಈ ಎಸ್ ಸಿ ಎಸ್ ಟಿ ಎಂಟರ್ಪ್ರಿನರ್ಸ್ ಅಂತ ಡೆವಲಪ್ಮೆಂಟ್ ಮಾಡಬೇಕು ಜೊತೆಗೆ ನಮ್ಮ ಯಾದಗಿರಿನೂ ಜಿಲ್ಲಾನೂ ಹೊಸದಾಗಿ ಸ್ಥಾಪನೆ ಆದ್ರಿಂದ ಇದು ಒಂದು ಮಾದರಿಯ ಜಿಲ್ಲೆನಾಗಿ ಮಾಡಬೇಕು ಸರ್ ಆಗಬೇಕಂತ ಆಮೇಲೆ ನಮ್ಗೆ ಸರ್ಕಾರ ಈಗಾಗಲೇ ಒಂದು 2012ರಲ್ಲಿಂದಂತಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೆ ಆರ್ ಡಿ ಬಿದವರು ಈಗಾಗಲೇ ಸುಮಾರು ಇಂಡಸ್ಟ್ರಿಗಳು ಬಂದವೆ ಸರ್ ಇನ್ನೂ ಬರುತ್ತಾ ಇವೆ ಸರ್ ಇನ್ನೂ ಬರಲಿವೆ ಇದೆ ಸರ್ ಅದಕ್ಕಾಗಿ ಇದು ನಮ್ಮದೊಂದು ಸ್ಮಾಲ್ ಒಂದು ಈ ಎಸ್ ಸಿ ಎಸ್ ಟಿದವರಿಗೂ ಸ್ವಲ್ಪ ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ ಮುಂದೆ ಏನು ಮಾಡಬೇಕಂಬುದ್ರ ಸಲುವಾಗಿ ಒಂದು ಅರಿವು ಕಾರ್ಯಕ್ರಮ ಇಟ್ಕೊಂಡಿವಿ ಸರ್ ನಾವು ಕಾರ್ಯಕ್ರಮ ಅಂತಂದರೆ ಅವೇರ್ನೆಸ್ ಪ್ರೋಗ್ರಾಮ್ ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬ್ಯಾಂಕಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಸರ್ ಬ್ಯಾಂಕಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಸೆಕ್ಟರ್ ಅಂತ ಒಂದು ದಿನದ ಅವೇರ್ನೆಸ್ ಪ್ರೋಗ್ರಾಮ್ ಸರ್ ಅರಿವು ಕಾರ್ಯಕ್ರಮ ಹಾಂ ಸರ್ ಎಸ್ ಸಿ ಎಸ್ ಟಿ ಎಂಟರ್ಪ್ರಿನರ್ ಸರ್ ಸರ್ ಅಂದರೆ ಇವರಿಗೆ ಗೊತ್ತಿರೋಂಗಿಲ್ಲ ಸರ್ ನಾವು ಲ್ಯಾಂಡನ್ನು ಅಲಾಟ್ಮೆಂಟ್ ಮಾಡಿದೆವು ಸರ್ ಮುಂದೆ ನಾವು ಬ್ಯಾಂಕಿಗೆ ಹೋದ್ರಿ ನಮ್ಗೆ ಯಾವ ರೀತಿ ಬ್ಯಾಂಕಿಗೆ ಹೋಗಬೇಕು ಯಾವ ರೀತಿ ಕೆ ಎಸ್ ಎಫ್ ಸಿಗೆ ಹೋಗಬೇಕು ಯಾವ ರೀತಿ ಹೌದು ಸರ್ ತಿಳಿಬೇಕು ಆಮೇಲೆ ಸರ್ಕಾರದಿಂದ ನಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಏನೇನು ಸೌಲಭ್ಯ ಸಿಗುತ್ತವೆ ಸ್ಟೇಟ್ ಗೌರ್ಮೆಂಟ್ ನಮಗೆ ಗೊತ್ತಿದೆ ಸರ ಹೆಚ್ಚು ಕಮ್ಮಿ ನಮ್ಗೆ ಸ್ಟೇಟ್ ಗೌರ್ಮೆಂಟ್ ಗೊತ್ತಿದೆ ಕೆ ಎಸ್ ಎಫ್ ಸಿಲಿಂದ ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾರೆ ಆದರೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಗೆ ಗೊತ್ತಿರೋಂಗಿಲ್ಲ ಅದಕ್ಕೆ ಆದಂಥದ್ದು ನಮ್ಮ ಮೊನ್ನೆ ನರೇಂದ್ರ ಮೋದಿಜಿ ಅವರು ಸರ ಒಂದು ಎಸ್ ಸಿ ಎಸ್ ಟಿ ಹಬ್ ಅಂತ ಸ್ಥಾಪನೆ ಮಾಡಿರ್ತಾರೆ ಸರ ಅದಕ್ಕೆ ಒಂದೊಂದು ಬ್ರಾಂಚ್ ಹೆಡ್ ಅಂತ ಮಾಡಿದ್ದಾರೆ ಸರ ಮಾಡೋದ್ರಲ್ಲ ಅಲ್ಲಿಂದ ನಮ್ಮ ಸೌಲಭ್ಯಗಳು ಇನ್ನೇನು ತೊಗೋಬೇಕು ಮಷಿನರಿ ಮೇಲೆ ಸಬ್ಸಿಡಿ ಎಷ್ಟು ಆಮೇಲೆ ಕೇಂದ್ರ ಸರ್ಕಾರದಿಂದ ಒಳಪಟ್ಟಂಥ ಬ್ಯಾಂಕರ್ಸ್ ಏನಿದಾರಲ್ಲ ಸರ ದ ರೇಟ್ ಆಫ್ ಇಂಟ್ರೆಸ್ಟ್ 4% ಕೊಡಬೇಕಂತ ಈಗ ನೋಡಲ್ ಏಜೆನ್ಸಿಗೆ ಕೊಟ್ಟಿದ್ದಾರೆ ಸರ ಸ್ಟೇಟ್ ಲೆವೆಲ್ ಒಂದು ನೋಡಲ್ ಏಜೆನ್ಸಿ ವರ್ಕ್ ಮಾಡ್ತಿದ್ದಾರೆ ಅದರ ಅಂಡರಪ್ಪ ಅಂದರೆ ಈ ಎಲ್ ಡಿ ಎಮ್ದವರು ವರ್ಕೌಟ್ ಮಾಡ್ತಾರೆ ಸರ್ ವರ್ಕ್ ಮಾಡ್ತಾರೆ ಇಲ್ಲಿ ನಮ್ಗೆ ಎಲ್ ಡಿ ಎಮ್ ಅಂದರೆ ಎಸ್ ಬಿ ಐ ಬರ್ತದೆ ಸರ ಎಸ್ ಬಿ ಐ ಬರ್ತದೆ ಹಾಂ ಕೆ ಎನ್ ಸಿದ್ದೇಶ್ವರ ಸರ್ ಅವ್ರಿಗೆ ಜೊತೆಗೆ ನಾವು ಬೆಳಗ್ಗೆ ಮಾತಾಡಿದೆವು ಸರ್ ಬೆಳಗ್ಗೆ ಅಂದರೆ ಇಲ್ಲಪ್ಪ ಅದು ನಮ್ಮದು ಏನಾದರೂ ಲಿಟ್ರೇಚರ್ ಕೊಡ್ರಿ ನನ್ನ ಕೈಯಿಂದ ನಾನು ಒಂಕರೆ ಸಾಧ್ಯವಾದಷ್ಟು ಮತ್ತೆ ನಾವು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಅಂತ ಅಂಬೋದು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಸರ್ ಎಲ್ಲ ಆಫೀಸರ್ ಆಯಿತು ನಮ್ಮ ಪತ್ರಕರ್ತರು ಆಯ್ತು ರೀ ಸರ್ ಇವಳು ಆಡಳಿತ ವರ್ಗದವ್ರಿಗೂ ಎಲ್ಲನೂ ಸಹಕಾರ ಇದೆ ಸರ್ ನಮ್ಮ ಮುಂದೇನೂ ಇದೇ ರೀತಿ ಸಹಕಾರ ಕೊಡ್ತಾರೆ ನಾವು ಭಾವಿಸ್ತಾ ಇದ್ದೀವಿ ಸರ್ ಅದಕ್ಕೆ ನಾವು ಈಗ ಕಾರ್ಯಕ್ರಮ ಉದ್ಘಾಟನೆಗೆ ಯಾರು ಉದ್ಘಾಟನೆ ಮಾಡ್ತಾರೆ ಅವೆಲ್ಲ ಸ್ವಲ್ಪ ಡೀಟೇಲ್ ಈ ಹಿನ್ನೆಲೆಯಲ್ಲಿ ನಾವು ಒಂದು ಅವೇರ್ನೆಸ್ ತಿಳುವಳಿಕೆ ಕಾರ್ಯಕ್ರಮ ನಗರದ ಎಲ್ಎಂ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದೆ ಸರ್ ಇನ್ನೋರ್ಗ್ರೇಷನ್ ಇವೆಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕಿನ ಈ ಬೆನಿಫಿಷರೀಸ್ಗಳು ಎಸ್ ಸಿ ಎಸ್ ಟಿ ಬೆನಿಫಿಷರೀಸ್ಗಳು ಬಂದು ಈ ಇದನ್ನು ಸದುಪಯೋಗ ತಗೊಳ್ಬೇಕು ಏನಾದರೂ ನಿಮ್ಮ ಡೌಟ್ ಇದ್ದವರಿದೆ ಫೈನಾನ್ಷಿಯಲ್ಸ್ ಬಗ್ಗೆದಾಗಾಯಿತು ಅಥವಾ ಈ ಮಾರ್ಕೆಟಿಂಗ್ ಬಗ್ಗೆದಾಗಪ್ಪ ಅಂದ್ರೆ ಒಳ್ಳೆಯ ಉನ್ನತ ಅಧಿಕಾರಿಗಳು ಬರ್ತಾರೆ ಅವ್ರ ಜೊತೆಗೆ ಸಂವಾದ ಇರುತ್ತದೆ ಈ ಕಾರ್ಯಕ್ರಮಗಳು ತಾವುಗಳನ್ನು ಬಂದಿಂದ ಭಾಗವಹಿಸಿ ಆಮೇಲೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ